ಬಾಬುರಾವ್ ಸರ್, ತಾವೊಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ನಿಂತ್ಕೊಂಡಿರೋದು ಇದೇ ಮೊದಲನೇ ಬಾರಿನಾ? ಫಸ್ಟ್ ಟೈಮ್ ಸರ್. ಮೊದಲನೇ ಬಾರಿ ನಿಂತು ಅಧ್ಯಕ್ಷರಾಗಿದ್ದೀರಾ, ಒಂದು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಒಂದು ಅಧ್ಯಕ್ಷರಾಗಿರೋದು ಸರ್? ಶ್ರೀನಿವಾಸ ಅಡಿಗೆ ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷರಾಗಿರೋದು ಸರ್. ಮೊದಲನೇ ಬಾರಿ ನಿಂತು ಗೆದ್ದು ಅಧ್ಯಕ್ಷರು ಬೇರೆ ಆಗಿದ್ದೀರಾ, ಈ ಬಾರಿ ತಮಗೆ ಒಂದು ಮತಗಳಂತ ಎಷ್ಟು ಬಂದಿತ್ತು ಸರ್? 512 ಮತಗಳು ಬಂದಿದ್ದು. 512 ಮತಗಳು ಬಂದಿರೋದು ಸರ್. ಅದರಲ್ಲಿ ಲೀಡ್ ಅಂತ ಎಷ್ಟಿತ್ತು ಸರ್ ತಮಗೆ? 60 ಲೀಡಿಂದ ವಿನ್ ಆಗಿದ್ದೀರಾ ಸರ್. ಮೊದಲನೇ ಬಾರಿ ನಿಂತು ಅಧ್ಯಕ್ಷರಾಗಿದ್ದರ ಲೀಡ್ ಬೇರೆ ಇದೆ, ತಮ್ಗೆ ಹೆಂಗೆ ಅನಿಸ್ತದೆ ಸರ್ ಒಂದು ರಾಜಕೀಯ ಜೀವನ? ರಾಜಕೀಯ ಜೀವನದಲ್ಲಿ ಏನಪ್ಪಾ ಅಂತಂದರೆ ಒಳ್ಳೆಯ ಕೆಲಸ ಮಾಡಬೇಕು. ಗ್ರಾಮ ಪಂಚಾಯತಿ ಶ್ರೀನಿವಾಸ ರೆಡ್ಡಿ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ 7-8 ತಾಂಡಗಳು ಬರುತ್ತೆ. ಗ್ರಾಮ ಒಂದು ಶ್ರೀನಿವಾಸ ರೆಡ್ಡಿ ಗ್ರಾಮ ಒಂದೇ, ಇದರಲ್ಲಿ ಅಂಡರ್ ತಾಂಡ ಬರುತ್ತೆ, 8 ತಾಂಡಗಳು ಬರುತ್ತೆ. 8 ತಾಂಡಗಳಿಗೆ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೊಡಬೇಕು. ಪಂಚಾಯತಿಯಿಂದ ಬರ್ತಕ್ಕಂಥ ಮೂಲಭೂತ ಸೌಕರ್ಯ ಆಗಲಿ, ಶಿಕ್ಷಣ ಅಭಿಯಾನ ಯೋಜನೆಯಾಗಲಿ ಮತ್ತು ಸೋಷಿಯಲ್ ವೆಲ್ಫೇರ್ ಆಗಲಿ, ಎಲ್ಲ ಬರ್ತಕ್ಕಂಥ ಡಿವೈಡೇಷನ್ಸ್ ಮಾಡಿಕೊಂಡು ಎಲ್ಲ ಒಳ್ಳೆಯ ಕೆಲಸ ಮಾಡಬೇಕು. ಈ ಗ್ರಾಮ ಪಂಚಾಯತಿಯನ್ನು ಮಾದರಿಯ ಗ್ರಾಮ ಪಂಚಾಯತಿ ಮಾಡಬೇಕಂತ ಯಾಕೆಂದರೆ ಅಂತಂದರೆ 25/2/2007 ನಮ್ಮ ಸುವರ್ಣ ಗ್ರಾಮೋದಯ ಯೋಜನೆಯಾಗಿತ್ತು. ಆಗ್ತಕ್ಕಂಥ ಅಭಿವೃದ್ಧಿ ಈ ಗ್ರಾಮಕ್ಕೆ 2007 ನಮ್ಮ ಘನನಿತ್ಯ ರಾಷ್ಟ್ರಪತಿಗಳ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬಂದಿದ್ದರು ಈ ಈ ಗ್ರಾಮಕ್ಕೆ. ಆದರೆ ಆಗ್ತಕ್ಕಂಥ ಈ ಸುವರ್ಣ ಗ್ರಾಮೋದಯ ಯೋಜನೆಯಲ್ಲಿ ಬರ್ತಕ್ಕಂಥ ಸೌಲಭ್ಯಗಳು, ರಸ್ತೆಗಳಾಗಲಿ ಮತ್ತು ಬರ್ತಕ್ಕಂಥ ಆ ಯೋಜನೆಗಳನ್ನು ನಮ್ಮ ಶ್ರೀನಿವಾಸ ರೆಡ್ಡಿ ಗ್ರಾಮಕ್ಕೆ ಅಬ್ದುಲ್ ಕಲಾಂ ಅವರು ಬಂದಾಗ, ರಾಷ್ಟ್ರಪತಿಗಳು ಬಂದಾಗ ನಮ್ಮ ಈ ಗ್ರಾಮ ಪಂಚಾಯತಿ ಅಂಡ್ರಿಗೆ ಬರ್ತಕ್ಕಂಥ ಒಂದು ನಿವೇಶನ ಬಡ ಜನರಿಗೆ ಕೊಡ್ತಕ್ಕಂಥ ನಿವೇಶನಗಳು ಇದ್ದು 10 ಎಕರೆ ಜಮೀನು ಕೂಡ ಈ ಗ್ರಾಮಕ್ಕೆ ಆಗಿದೆ. ಆದರೆ ಆ ಸಿಕ್ತಕ್ಕಂಥ ಹಿಂದೆ ಆಗ್ತಕ್ಕಂಥ 2007 ಆಗ್ತಕ್ಕಂಥ ಎಲ್ಲ ಕೆಲಸಗಳನ್ನು ಆ ಕೆಲಸಗಳು ಆಗಿಲ್ಲ. ನಾನು ನೋಡ್ತಕ್ಕಂಥ ಆ ನಿವೇಶನದಲ್ಲಿ ಸಿಗ್ತಕ್ಕಂಥ ಬಡ ಜನರಿಗೆ ಸಿಗ್ತಕ್ಕಂಥ ನಿವೇಶನ ಆ ಸಿಕ್ಕಿಲ್ಲ. ಹಿಂದೆ ಆಗ್ತಕ್ಕಂಥ ಅಧ್ಯಕ್ಷರಾಗಲಿ ಮತ್ತು ಸದಸ್ಯರಾಗಲಿ ಮತ್ತು ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಾಗಲಿ ಎಲ್ಲ ಮೇಲಾಧಿಕಾರಿಗಳು ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಬಳಸ್ಕೊಂಡಿದ್ದಾರೆ. ಆದರೆ ಆ ಸಿಗ್ತಕ್ಕಂಥ ಬಡ ಜನರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಕ್ಕಿಲ್ಲ, ಕೇವಲ ಹೊರಗಿನ ಜನರಿಗೆ ಸಿಕ್ಕಿದೆ ವಿನ ಈ ಊರಿನ ಜನರಿಗೆ ಏನು ಸಿಕ್ಕಿದೆ ಅದು ಒಂದು ಹೇಳಲಿಕ್ಕೆ ನಾನು ಆಶ್ಚರ್ಯ ಆಗುತ್ತೆ. ಮತ್ತು ಈ ಗ್ರಾಮ ಪಂಚಾಯತಿಯಲ್ಲಿ 2007 ಬರ್ತಕ್ಕಂಥ ನಮ್ಮ ತೋಟ ನಮ್ಮ ಮನೆ ನಮ್ಮ ತೋಟ ಅಂಥೇಳಿ ಕೂಡ ಆ ಸ್ಕೀಮಲ್ಲಿ ಒಂದು ಲ್ಯಾಂಡ್ ತಗೋಬೇಕಾಗಿತ್ತು. ಆ ಸಮೀಪಿರ್ತಕ್ಕಂಥ ಲ್ಯಾಂಡ್ ತಗೊಂಡಿಲ್ಲ, ಆ ಹೊಲ ತಗೊಂಡಿದ್ದಾರೆ. ಸುಮಾರು ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು, ಹಿಂದೆ ಇರ್ತಕ್ಕಂಥ ಕಾರ್ಯದರ್ಶಿಗಳು ಏನು ಅದು ಸಿಗಬೇಕು, ಆ ಸೌಲಭ್ಯಗಳು ಸಿಗಬೇಕಂತಂದರೆ ಈ ಜನರಿಗೆ ಏನು ಗೊತ್ತಿಲ್ಲ. ಈ ಏನು ಅವರು ಕವಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಆ ಪಂಚಾಯತಿ 15 ಹಿಂದೆ ನಮ್ಮ ಕೈಯಲ್ಲಿ ಇದ್ದಿಲ್ಲ. ನಮ್ಮ ಇರ್ತಕ್ಕಂಥ ಅಪೋಸಿಷನ್ದವ್ರ ಹತ್ರ ಈ 15 ಕಾಲ ಆ ಆಡಳಿತ ನಡೆಸಿದ್ದಾರೆ. ಪುನಃ ಆ ಕೆಲಸ ಕಾರ್ಯಗಳು ಏನು ಮಾಡಬೇಕು ಈ ಊರಲ್ಲಿ, ಶೌಚಾಲಯಗಳಾಗಲಿ ಮತ್ತು ರಸ್ತೆಗಳಾಗಲಿ, ನೀರಿನ ಅಭಾವ ಭಾಳಷ್ಟಿದೆ, ಬಟ್ 15 ಕಾಲ ಏನು ಮಾಡಿಲ್ಲ. ಅಂದರೆ ತಾವೊಂದು ರಾಜಕೀಯಕ್ಕೆ ಕೊಟ್ಟು ಇವಾಗಲೇ ಒಂದು ರೀಸೆಂಟ್ ಆಗಿದ್ದರೂ ಕೂಡ ತಮ್ಮ ಗ್ರಾಮದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ?
ಸರ್, ತಾವು ಮೊದಲಿಂದನೂ ಒಂದು ಎಜುಕೇಟೆಡ್ ಅಲ್ವಾ? ತಾವೊಂದು ಎಜುಕೇಷನ್ ಬಿಟ್ಟು ರಾಜಕೀಯಕ್ಕೆ ಬರಬೇಕು ಅಂತಂತಂದರೆ, ನಾನು 5 ಇಯರ್ಸ್ ಬ್ಯಾಕ್ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೆ. ಆ ಟೈಮಲ್ಲಿ ಕೂಡ ನಾನು ಭಾಳಷ್ಟು ಹೋರಾಡಿದ್ದೇನೆ. ಯಾಕಂತಂದರೆ ಪ್ರತಿಯೊಂದು ಈ ಗ್ರಾಮಕ್ಕೆ ಸಿಗಬೇಕಾಗ್ತಕ್ಕಂಥ ಸೌಲಭ್ಯಗಳು ಬಹಳಷ್ಟು ಕಂಟ್ರೋಲ್ಲೆಸ್ ಮಾಡಬೇಕಂತಂದ್ರೂ ನಮ್ಮ ಮೆಜಾರಿಟಿ ಇದ್ದಿದ್ದಿಲ್ಲ. ಮೊದಲನೇದಾಗಿ ಆ ಮೆಜಾರಿಟಿ ಇದ್ದಿದ್ದಿಲ್ಲ. ಆ ಮೆಜಾರಿಟಿ ಇರಲಾರ್ದ ಕಾರಣ ತಮ್ಮದೇ ಆದಂಥ ಒಂದು ಏಮ್ ಮಾಡಿಕೊಂಡು ನಮ್ಮ ಅಪೋಸಿಷನ್ದವರೆಲ್ಲ ಬಳಸ್ಕೊಂಡಿದ್ದಾರೆ. ಆದರೆ ಆಗ್ತಕ್ಕಂಥ ನರೇಗಾ ಅಲಿ ಆಗಲಿ ಕೆಲವೊಂದು ದುಡ್ಡು 48 ಲಕ್ಷ ರೂಪಾಯಿ ಕೂಡ ಬಂದಿದ್ದು ನಮ್ಮಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತೆ ಯೋಜನೆಯಲ್ಲಿ. ಆ ಆ್ಯಕ್ಷನ್ ಪ್ಲಾನ್ ಮಾಡೋಣ ಅಂತಂದರೆ ಯಾರೂ ಮಾಡಲಿಲ್ಲ. ಆ ದುಡ್ಡು ಸರ್ಕಾರಕ್ಕೆ ವಾಪಸ್ ಹೋದ್ರು, ಪುನಃ ಯುಟಿಲೈಸೇಷನ್ ಮಾಡಿಕೊಳ್ಳಿಲ್ಲ. ಅದಕ್ಕೆ ಯುಟಿಲೈಸೇಷನ್ ಹೇಗೆ ಮಾಡ್ಕೋಬೇಕಂದ್ರೆ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ. ಮಿಸ್ಯೂಸ್ ಮಾಡಿಕೊಂಡು ಎಲ್ಲ ಯೂಸ್ ಮಾಡಿಕೊಂಡಿದ್ದಾರೆ. ಬಟ್ಟು ನನ್ನ ಇರ್ತಕ್ಕಂಥ 5 ವರ್ಷದ ಅವಧಿಯಲ್ಲಿ ನಾನು ಈ ಗ್ರಾಮಕ್ಕೆ ಈ ಮಾಡ್ತಕ್ಕಂಥ ಜನರಿಗೆ ಇದು ಒಂದು ಪಂಚಾಯಿತಿ, ಒಂದು ರಾಜ್ಯ ಮಟ್ಟಕ್ಕಲ್ಲ, ಒಂದು ಜಿಲ್ಲಾ ಮಟ್ಟಕ್ಕಲ್ಲ, ಒಂದು ತಾಲೂಕಾ ಮಟ್ಟಕ್ಕಲ್ಲ, ಇದು ಒಂದು ರಾಷ್ಟ್ರ ಮಟ್ಟಕ್ಕೆ ಬೆಳೆಸ್ಬೇಕಂತೇಳಿ ನನ್ನ ಒಂದು ಮಾದರಿಯ ಗ್ರಾಮ ಪಂಚಾಯತಿ ಮಾಡಬೇಕಂತಂದ ಆಸೆ. ಸರಿ ಸರ್, ತಾವೊಂದು ರಾಜಕೀಯ ಬಗ್ಗೆ ತುಂಬ ಆಸೆ ಇಟ್ಕೊಂಡು ಬಂದಿರೋದಕ್ಕೆ ಗೆದ್ದು ಅಧ್ಯಕ್ಷರಾಗಿದ್ದೀರಾ. ತಮ್ಮ ಯೋಜನೆಗಳು ಕೂಡ ಒಂದು ಚೆನ್ನಾಗಿದೆ. ನಾವು ಏನು ಕ್ವಶನ್ ಕೇಳೋಕ್ಕಿಂತ ಮುಂಚೆ ತಾವೆಲ್ಲ ಉತ್ತರ ಕೊಟ್ಟಿದ್ದೀರಿ ಇವಾಗ. ಸರಿ ಸರ್. ಸರ್, ತಮಗೆ ಒಂದು ರಾಜಕೀಯ ಜೀವನದಲ್ಲಿ ಒಂದು ಮಾರ್ಗದರ್ಶಕರು ಅಂತ ಯಾರಾದರೂ ಲೀಡರ್ಸು, ಗುರುಗಳು, ಫ್ರೆಂಡ್ಸು? ನನ್ನ ರಾಜಕೀಯದಲ್ಲಿ ನನ್ನ ಮಾರ್ಗದರ್ಶಕರು ಅಂತಂದರೆ ಇವತ್ತು ನನ್ನ ಎಲ್ಲ ಸರ್ವ ಸದಸ್ಯರು ಮತ್ತು ನಮ್ಮ ಗ್ರಾಮದ ಎಲ್ಲ ಜನರು. 3,000 ಜನರು ಇದ್ದಾರೆ. 3,500 ಜನರು ನನ್ನ ಆಶೀರ್ವಾದ ಬಹಳ ಇದೆ. ಅವರೇ ನನ್ನ ರಾಜಕೀಯ ಜೀವನದಲ್ಲಿ ಎಲ್ಲ ಮುಂದುವರಿಸಬೇಕು ಮುಂದುವರಿಸಿದ್ದಾರೆ. ಮತ್ತು ನನ್ನ ರಾಜಕೀಯ ಗುರು ಅಂತಂದರೆ ಈ ನಮ್ಮ ಸುಮಾರು 100 ವರ್ಷಗಳ ಹಿಂದೆ ನಮ್ಮದೇ ಆದಂಥ ಒಂದು ರಿಲೇಷನ್ಶಿಪ್ ನಮ್ಮ DCC ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ ಮತ್ತು ಹಾಲಿ ನಿರ್ದೇಶಕರಾದ ಸೋಮಶೇಖರ್ ಗುಣೇಕ್ ಅವರು ಮತ್ತು ನಮ್ಮ ತಾಲೂಕಾ ಪಂಚಾಯತಿನ ಸದಸ್ಯರಾದ ಶ್ರೀನಿವಾಸ ರೆಡ್ಡಿ ತಾಲೂಕಾ ಪಂಚಾಯತ್ ಕ್ಷೇತ್ರದ ಸದಸ್ಯರು ಆದ ಮಲ್ಲಿಕಾರ್ಜುನ್ ಕಲ್ಬಿನವರು, ವಕೀಲ್ ಸಾಹೇಬರು ಇದ್ದಾರೆ ಅವರು, ಮತ್ತು ನಮ್ಮ ಕಾಂಗ್ರೆಸ್ನ ಯುವ ಮುಖಂಡರು ಹಾಗೂ ಇದೇ ನಮ್ಮ ಪಕ್ಕದ ಗ್ರಾಮದ ನಮ್ಮ ನೆಚ್ಚಿನ ನಾಯಕರಾದ ಜಿತೇಂದ್ರ ಬೊಕ್ಸೆಟ್ಟಿ ಅವರು ಮತ್ತು ನಮ್ಮ ರಾಜ್ಕುಮಾರ್ ಪವಾರ್ ಅವರು ಮತ್ತು ಉಮೇಶ್ ವೀರಪ್ಪಳ ಅವರಾಗಲಿ ಮತ್ತು ಬಸ್ಸಯ್ಯ ಹಿರೇಮಠ ಆಗಲಿ ಮಠಪತಿಯವರು ಮತ್ತು ಸುಮಾರು ಎಲ್ಲ ಗ್ರಾಮದ ಸುಮಾರು ತಮಗೆ ಈ ಥರ ಒಂದು ರಾಜಕೀಯಕ್ಕೆ ಮಾರ್ಗದರ್ಶಕರಾಗಿ ಬರಬೇಕಂತಂದರೆ ನನಗೆ ಟೋಟಲಿ ನನಗೆ ಇಷ್ಟ ಇದ್ದಿಲ್ಲ ರಾಜಕೀಯ. ನೋಡಿಕೊಂಡು 5 ವರ್ಷಗಳ ಕಾಲ ನನ್ನ ರಾಜಕೀಯದಲ್ಲಿ ನಿರಾಸೆಯಾಗಿದೆ. ಏನು ರಾಜಕೀಯ ಅನ್ನೋದು, ಏನು ಡೆವಲಪ್ಮೆಂಟ್ ಮಾಡಿದರೆ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿದ್ದೆ ಆಗುತ್ತೆ. ಬಟ್ಟು ನಾನು ರಾಜಕೀಯಕ್ಕೆ ಅನಿವಾರ್ಯ ಕಾರಣ ನಾ ಯಾಕಂತಂದರೆ ನಾವು ಆ ಈ ರಾಜಕೀಯಕ್ಕೆ ಬರಲಿಲ್ಲ ಅಂತಂದರೆ ದುಷ್ಟರ ಕೈಯಲ್ಲಿ ರಾಜಕೀಯ ಹೋಗಬಾರ್ದು ಅಂತೇಳಿ ಆ ವಿಷಯದಲ್ಲಿ ನಾನು ರಾಜಕೀಯಕ್ಕೆ ಅಂತ ಹೇಳಿದ್ದೀನಿ. ಸರಿ ಸರ್, ಒಂದು ಸೌಲಭ್ಯನ ಜನಗಳಿಗೆ ಒದಗಿಸ್ಕೊಡ್ಬೇಕಂತ ತಾವೊಂದು ರಾಜಕೀಯಕ್ಕೆ ಪ್ರವೇಶ ಮಾಡಿರೋದು. ಸರಿ ಸರ್, ನಿಮ್ಮ ಪಂಚಾಯತಿಯಲ್ಲಿ ನಿಮಗೆ ಬಿಟ್ಟು ಇನ್ನು ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಇದ್ದಾರೆ ಸರ್? ಇದ್ದಾರೆ. ಅವ್ರ ಜೊತೆ ತಮ್ಮದೊಂದು ಒಡನಾಟ ಹೇಗಿದೆ ಸರ್? ಸರ್, ಒಳ್ಳೆ ಒಡನಾಟ ಇದೆ. ಒಳ್ಳೆ ಎಲ್ಲ ಫ್ರೆಂಡ್ಸ್ ಇದ್ದಾರೆ. ಒಳ್ಳೆ ಸ್ಕೋಪ್ ಇದೆ. ಒಳ್ಳೆ ನಾವು ಆ ಥರ ಎಲ್ಲ 18 ಸದಸ್ಯರು ಸ್ಕೋಪ್ ಇದೆ, ಹಾಗೇನಿಲ್ಲ. ಎಲ್ಲ ಸದಸ್ಯರು ನಮಗೆ ಸ್ಕೋಪ್ ಮಾಡ್ತಾರೆ ಮತ್ತು ಮಾಡ್ತಾರೆ ಅಂತೇಳಿ ನನಗೆ ಭರವಸೆ ಇದೆ ಎಲ್ಲ 18 ಸದಸ್ಯರು. ಸರಿ ಸರ್, ತಾವು ಇಲ್ಲಿವರೆಗೂ ತಮ್ಮ ಸಮಯ ನಾವು ಬಿಡುವು ಮಾಡಿಕೊಂಡು ನಮ್ಮ 24x7 ಕರ್ನಾಟಕ ಡಾಟ್ಕಾಮ್ ಜೊತೆ ತಮ್ಮ ರಾಜಕೀಯ ಜೀವನದ ಬಗ್ಗೆ ಆಗಿರ್ಬೋದು, ಮತ್ತು ತಮ್ಮ ಊರಿನ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ತಮ್ಮ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಎಲ್ಲನೂ ಒಟ್ಟಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೇನು ಅನ್ನಿಸ್ತಾ ಇದೆ?